ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ ಕೂಡ ಒಂದು ನಿರ್ಧಾರವನ್ನ ಮಾಡಿದೆ ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಕರ್ನಾಟಕ ಬಂದ್ಗೆ ಪೆಟ್ರೋಲ್ ಬಂಕ್ ಮಾಲೀಕರು ಬೆಂಬಲವನ್ನ ಸೂಚಿಸಿದ್ದು ಆದರೆ ನೈತಿಕ ಬೆಂಬಲ ಇದು ಹಾಗಾಗಿ ಸಹಜವಾಗಿ ನಿಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಎಲ್ಲವೂ ಕೂಡ ಸಿಗುತ್ತೆ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ನ ಸ್ಥಗಿತ ಮಾಡಿಕೊಳ್ಳಿಕ್ಕಾಗಲ್ಲ ಆದರೆ ನೈತಿಕ ಬೆಂಬಲವನ್ನ ರೈತರಿಗೆ ಕೊಡ್ತಾ ಕೊಡೋ ಮೂಲಕವಾಗಿ ಕರ್ನಾಟಕ ಬಂದ್ಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ ಸೊ ಈ ಬಗ್ಗೆ ಬೆಂಬಲವನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ ನೈತಿಕ ಬೆಂಬಲ ಅಂತ ಅಂದ್ರೆ ಒಂದು ಪೆಟ್ರೋಲ್ ಬಂಕ್ ಗಳನ್ನ ಓಪನ್ ಮಾಡ್ಕೊಂಡಿರ್ತಾರೆ ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಅನ್ನ ತುಂಬಿಸ್ಕೊಳ್ಬಹುದು ಆದ್ರೆ ಆ ದಿನದ ಅವರ ಒಂದು ಬಂದ್ ಏನ್ ನಡೀತಾ ಇದೆ ಕರ್ನಾಟಕ ಬಂದ್ ಅದಕ್ಕೆ ಇವರ ಸಹಕಾರ ಇದೆ ಒಂದು ವಿಚಾರವನ್ನ ಈಗಾಗಲೇ ತಿಳಿಸಿದ್ದಾರೆ ರೈತರ ಪರವಾಗಿ ನಾವು ಕೂಡ ಇದ್ದೀವಿ ಹಾಗಾಗಿ ರೈತರ ಹೋರಾಟಕ್ಕೆ ನಮ್ಮ ನೈತಿಕ ಬೆಂಬಲ ಇದೆ ಅಂತ ಸಾಮಾನ್ಯವಾಗಿ ಇತರ ನೈತಿಕ ಬೆಂಬಲ ಅಂತ ಆದಾಗ ಕೈ ಕೈಗೆ ಕಪ್ಪು ಪಟ್ಟಿ ಧರಿಸಿಕೊಂಡು ಪ್ರತಿಭಟನೆ ಮಾಡೋದು ಮತ್ತೊಂದು ಈ ತರದ ಇರುತ್ತೆ ಸೊ ಹಾಗಾಗಿ ಆ ರೀತಿಯ ಆ ಸ್ವರೂಪದ ಒಂದು ಬೆಂಬಲವನ್ನ ಬಹುಶಃ ಪೆಟ್ರೋಲ್ ಬಂಕ್ ಮಾಲೀಕರು ಕೊಡ್ತಾರೆ ಅಂತ ಕಾಣಿಸುತ್ತೆ ಹಾಗಾಗಿ ಈ ಬೆಂಬಲವನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ಸಿಗುತ್ತೆ ಆದ್ರೆ ಬೆಂಬಲಕ್ಕೆ ಸಾತಂತು ಕೊಟ್ಟಿದ್ದಾರೆ ಹಾಗಾಗಿ ರೈತರ ಒಂದು ಹೋರಾಟ ಒಂದು ರೂಪುರೇಷೆ ಏನು ಅನ್ನೋದು ಇನ್ನು ಸ್ಪಷ್ಟವಾಗಿ ಗೊತ್ತಾಗಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಆದ್ರೆ ಒಬ್ಬೊಬ್ರು ತಮ್ಮ ತಮ್ಮ ಸಾಥ್ಗಳನ್ನ ಕೊಡ್ತಾ ಇದ್ದಾರೆ ನಾವು ರೈತರ ಪರವಾಗಿ ನಿಲ್ತಾ ಇದ್ದೀವಿ ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ನಾವು ಯಾವತ್ತೂ ಕೂಡ ಬಿಡೋದಿಲ್ಲ ಅದನ್ನ ನಾವುಗಳು ಕೂಡ ಸಹಿಸೋಲ್ಲ ರೈತರು ದೇಶದ ಬೆನ್ನೆಲೆ ಹಾಗಾಗಿ ರೈತರಿಗೆ ನಾವೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು ಅಂತ ಈಗ ಒಬ್ಬೊಬ್ಬರೇ ತಮ್ಮ ಸಹಕಾರವನ್ನ ಘೋಷಣೆ ಮಾಡ್ತಾ ಇದ್ದಾರೆ ಹಲವಾರು ಮಂದಿ ಕೊರೋನಾ ಸಂದರ್ಭದಲ್ಲಿ ಆಗಿರೋದ್ರಿಂದ ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಮಾತನಾಡುತ್ತಾ ನಮ್ಮ ಬೆಂಬಲ ಇದೆ ಇದು ಅಗತ್ಯ ವಸ್ತುಗಳ ಅಡಿಯಲ್ಲಿ ಬರೋದ್ರಿಂದ ಇದನ್ನ ಬಂದ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಹಾಗಾಗಿ ಸಹಜವಾಗಿ ಓಪನ್ ಇರುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಪೆಟ್ರೋಲ್ ಅಂಗಡಿಗಳು ಓಪನ್ ಇರುತ್ತಾ ಬಂಕ್ಗಳು ಓಪನ್ ಇರುತ್ತಾ ಅಂದ್ರೆ ಖಂಡಿತ ಓಪನ್ ಇರುತ್ತೆ ಆದ್ರೆ ಬಂದ್ಗೆ ತಮ್ಮ ಬೆಂಬಲವನ್ನ ಅವರು ಘೋಷಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಇದು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಪೆಟ್ರೋಲ್ ಅಸೋಸಿಯೇಷನ್ ಮಾಲೀಕರಾಗಿರುವಂತಹ ಬಾಲಾಜಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾತನಾಡಿಸೋಣ ಸರ್ ನಮಸ್ತೆ ಸರ್ ನೀವು ಕೂಡ ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇದ್ರಿ ನೈತಿಕ ಬೆಂಬಲ ಅಂತ ಹೇಳ್ತಾ ಇದ್ರಿ ಪೆಟ್ರೋಲ್ ಬೆಂಬಲ ಸೂಚಿಸ್ತೀವಿ ನಮ್ಮ ರೈತರಿಗೆ ಅದೇ ಈಗಾಗಲೇ ರೈತ ಸಂಘಟನೆಗಳು ನಿಮ್ ಜೊತೆಗೆ ಮಾತನಾಡಿದ್ಯಾ ಅಥವಾ ಕರ್ವೆ ಸಂಘಟನೆ ನಿಮ್ ಜೊತೆಗೆ ಮಾತನಾಡಿದ್ಯಾ ಸರ್ ಮೇಡಮ್ ಮಾತಾಡಿದ ನೈತಿಕ ಬೆಂಬಲ ಕೊಡ್ತೀವಿ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಇದನ್ನ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತೀವಿ ಮೇಡಮ್ ಯಾವ ರೀತಿ ಅಂತ ಅಂದ್ರೆ ಸರ್ ನೀವು ಸಹಜವಾಗಿ ಅದನ್ನ ಕ್ಲೋಸ್ ಮಾಡ್ಕೊಳ್ಳೋಕಂತೂ ಆಗಲ್ಲ ಹೌದು ಮೇಡಮ್ ನಾವು ಕ್ಲೋಸ್ ಮಾಡಕ್ ಆಗೋದಿಲ್ಲ ಮೇಡಮ್ ಎಸೆನ್ಶಿಯಲ್ ಕಮೋಡಿಟಿ ಎಲ್ಲರಿಗೆ ಅಗತ್ಯ ವಸ್ತುಗಳಲ್ಲ ಮೇಡಮ್ ಅದರಿಂದ ನಾವು ಮಾಡಕ್ಕಾಗಲ್ಲ ನಮ್ಮ ನೈತಿಕ ಬೆಂಬಲ ಏನಿದ್ರೆ ಸೂಚಿಸ್ತೀವಿ ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ ಇನ್ನು ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಬಳ್ಳಾರಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಗೆ ಸಾಥ್ ಸಿಗ್ತಾ ಇದೆ ರೈತರು ತಮ್ಮ ನಿಲುವುಗಳನ್ನ ಏನ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನವೀನ್ ದಿವ್ಯಾ ಈಗಾಗಲೇ ರೈತರು ಈಗಾಗಲೇ ಒಂದು ರೀತಿಯಾದಂತಹ ಸಭೆಯನ್ನ ಸೇರಿ ಯಾವ ರೀತಿಯಾದಂತಹ ಬೆಂಬಲವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಬಹುತೇಕವಾಗಿ ಶುಕ್ರವಾರ ನಡೀತಕ್ಕಂತಹ ಕರ್ನಾಟಕ ಬಂದ್ಗೆ ವ್ಯಾಪಕವಾದಂತಹ ಬೆಂಬಲ ವ್ಯಕ್ತವಾಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮುಖವಾಗಿ ರೈತ ಸ ರೈತರು ಸಾಕಷ್ಟು ಜನರಿರುವಂತಹ ಹಿನ್ನೆಲೆಯಲ್ಲಿ ಈ ಬಾ ಒಂದು ಭಾಗದಲ್ಲಿ ವ್ಯಾಪಕವಾದಂತಹ ಬೆಂಬಲ ವ್ಯಕ್ತವಾಗುವಂತಹ ಸಾಧ್ಯತೆ ಇದೆ ರೈತರು ಈಗಾಗಲೇ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು ಬೆಂಬಲವನ್ನು ಕೂಡ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ ಅದರ ಜೊತೆಗೆ ಇನ್ನುಳಿದ ಕನ್ನಡಪರ ಸಂಘಟನೆ ಆಗಿರಬಹುದು ಆಟೋ ಚಾಲಕರ ಸಂಘ ಆಗಿರ್ಬೋದು ನಂತರ ಟ್ಯಾಕ್ಸಿ ಮಾಲೀಕರ ಸಂಘ ಆಗಿರಬಹುದು ಇವೆಲ್ಲರೂ ಕೂಡ ತಮ್ಮ ನೈತಿಕವಾದಂತಹ ಬೆಂಬಲವನ್ನ ಈಗಾಗಲೇ ಆದರೆ ಸಂಜೆ ಹೊತ್ತಿಗೆ ಒಂದು ಸ್ಪಷ್ಟವಾದಂತಹ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇದೆ ಸಂಜೆ ಆರು ಗಂಟೆ ಸುಮಾರಿಗೆ ಈ ಎಲ್ಲ ಸಂಘ ಸಂಘಟನೆಯವರು ಒಂದು ಸಭೆಯನ್ನ ನಡೆಸಿ ಸಭೆಯಲ್ಲಿ ಯಾವೆಲ್ಲ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ನಂತರ ಪ್ರತಿಭಟನೆ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ಒಂದು ಒಟ್ಟಿನಲ್ಲಿ ಹೇಳೋದ್ರೆ ಬಳ್ಳಾರಿಯಲ್ಲಿ ಒಂದು ಕರ್ನಾಟಕ ಬಂದ್ಗೆ ವ್ಯಾಪಕವಾದಂತಹ ಬೆಂಬಲ ವ್ಯಕ್ತವಾಗುವಂತಹ ಸಾಧ್ಯತೆ ಇರುವಂತದ್ದು ನಂತರ ಬಹುತೇಕ ಇಲ್ಲಿನ ರೈತ ಮುಖಂಡರು ರೈತ ನಾಯಕರು ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ನಡೆತಕ್ಕಂತಹ ಏನೊಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ಬಹುತೇಕ ರೈತರು ಅಲ್ಲಿಂದಲೇ ತಮ್ಮ ನಿರ್ಧಾರವನ್ನ ತೆಗೆದುಕೊಂಡು ಶುಕ್ರವಾರ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ ದಿವ್ಯಾ ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲಾ ಮಾಹಿತಿಗೆ ಹುಬ್ಬಳ್ಳಿಯಿಂದ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿರೇಶ್ ದಾನಿ ವಿರೇಶ್ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬಂದ್ಗೆ ಯಾವ ರೀತಿಯಾದಂತಹ ಬೆಂಬಲ ಸಿಗ್ತಾ ಇದೆ ದಿವ್ಯಜ್ಯೋತಿ ಕರ್ನಾಟಕ ಬಂದ್ಗೆ ಈಗಾಗಲೇ ನಾನು ಸಹ ಸಾಕಷ್ಟು ಸಂಘಟನೆಗಳ ಮುಖಂಡರುಗಳ ಜೊತೆಗೂ ಸಹ ಮಾತನಾಡದೆ ಎಲ್ಲರೂ ಸಹ ಸಾಯಂಕಾಲ ನಾವು ಸಭೆಯನ್ನ ಸೇರ್ತಾ ಇದ್ದೀವಿ ವಿಶೇಷವಾಗಿ ಕಳಸಾ ಬಂಡೂರಿ ಹೋರಾಟ ಸಮಿತಿ ಆಗಿರ್ಬೋದು ಮತ್ತು ವಿವಿಧ ರೈತ ಸಂಘಗಳಾಗಿರ್ಬೋದು ಆಟೋ ಚಾಲಕರ ಸಂಘ ಮತ್ತು ಕರವೆ ಸಂಘಟನೆಗಳೇನಿವೆ ಎಲ್ಲರೂ ಸಹ ನಾವು ಸಭೆಯನ್ನ ಸೇರ್ತಾ ಇದ್ದೀವಿ ಆದ್ರೆ ಬಂದ್ಗೆ ನಮ್ದು ನೈತಿಕವಾದಂತಹ ಬೆಂಬಲ ಇರುತ್ತೆ ಆದ್ರೆ ಇವತ್ತು ಸಂಜೆಯ ಸಭೆಯಲ್ಲಿ ನಾವು ಅಂತಿಮವಾದಂತಹ ನಿರ್ಧಾರವನ್ನ ಕೈಗೊಳ್ತೀವಿ ಬಂದ್ ಮಾಡೋದೇ ಆದ್ರೆ ಸಂಪೂರ್ಣವಾಗಿ ಇಡೀ ಹುಬ್ಬಳ್ಳಿಯನ್ನ ಬಂದ್ ಮಾಡಬೇಕಾ ಅಥವಾ ಬಸ್ ಸಂಚಾರ ಸೇರಿದಂತೆ ಎಲ್ಲ ಬಂದ್ ಮಾಡ್ಬೇಕಾ ಈ ನಾವು ಸಹ ಸಭೆಯನ್ನ ಮಾಡ್ತೀವಿ ಅದ್ರ ಜೊತೆಗೆ ಚೇಂಬರ್ ಆಫ್ ಕಾಮರ್ಸ್ ನ ಮುಖಂಡರ ಜೊತೆಗೂ ಸಹ ನಾವು ಮಾತನಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಕರ್ನಾಟಕ ಬಂದ್ಗೆ ಬಹುತೇಕವಾಗಿ ಎಲ್ಲರೂ ಸಹ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಸಂಜೆ ಸಭೆಯಲ್ಲೇ ಸ್ಪಷ್ಟವಾದಂತಹ ಮಾಹಿತಿ ಸಿಗಲಿದೆ ಥ್ಯಾಂಕ್ ಯು ವಿರೇಶ್ ದಾನಿ ನಿಮ್ಮೆಲ್ಲ ಮಾಹಿತಿಗೆ